ಎಷ್ಟು ಸರಿ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ ವಿತ್ ಎ ಕಂಪ್ಲೇಂಟ್ ಆಫ್ ಗಮ್ಸ್ ಇಂದ ಬ್ಲೀಡಿಂಗ್ ಆಗೋದು, ಇಲ್ಲಾಂದ್ರೆ ಏನಾದ್ರೂ ಗಟ್ಟಿ ಪದಾರ್ಥ ತಿಂದಾಗ ಗಮ್ಸ್ ಬ್ಲೀಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಒಂದಿಷ್ಟು ಜನ ಇಲ್ಲ ಟೂತ್ ಅಲ್ಲಾಡ್ತಾ ಇದೆ, ಹಲ್ಲು ಅಲ್ಲಾಡ್ತಾ ಇದೆ, ಇದನ್ನ ತೆಗೆದ್ ಬಿಡಿ ಅಂತ ಹೇಳ್ತಾರೆ. ಏನಕ್ಕೆ ಈ ತರ ಆಗುತ್ತೆ? ಇದು ದಿಸ್ ಇಸ್ ಅ ಪಿಕ್ಚರ್ ಆಫ್ ಆ ಹೆಲ್ದಿ ಗಮ್ಸ್. ನಮ್ ಗಮ್ಸ್ ಹೆಲ್ದಿ ಇಲ್ಲದೆ ಇರುವಾಗ ನಾವೇನಾದ್ರೂ ಗಟ್ಟಿಯಾಗಿ ಕಚ್ಚಿದಾಗ ಅದರಿಂದ ಬ್ಲಡ್ ಬರುವಂತಹ ಚಾನ್ಸಸ್ ಇರುತ್ತೆ. ಇಟ್ ಮೀನ್ಸ್ ದಟ್ ಆ ಗಮ್ಸ್ ಆರ್ ನಾಟ್ ಹೆಲ್ದಿ. ಇದನ್ನ ನಾವು ಟ್ರೀಟ್ ಮಾಡಿದರೆ ಮುಂದೆ ಅದು ಹೊರಬಿಟ್ಟು ಹಲ್ಲು ಅಲ್ಲಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಸಿಚುವೇಶನ್ ಅಲ್ಲಿ ನೀವು ಬರೀ ಎಕ್ಸ್ಪೆನ್ಸಿವ್ ಬ್ರಷಸ್ ಏನಾದ್ರೆ ಟೂತ್ ಪೇಸ್ಟ್ ನ ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ ರೆಕ್ಟಿಫೈ ಆಗುದಿಲ್ಲ. ಅದರಿಂದ ನೀವು ನಿಮ್ಮ ಹತ್ತಿರದ ಪಾತ ಡೆಂಟಲ್ ಕ್ಲಿನಿಕ್ ನ ವಿಸಿಟ್ ಮಾಡಿ ಏನ್ ತೊಂದರೆ ಆಗ್ತಾ ಇದೆ ಮತ್ತೆ ಆ ತೊಂದರೆಗೆ ಸೊಲ್ಯೂಷನ್ ಏನು ಅಂತ ಒಳ್ಳೆ ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ನ ತಗೊಳ್ಬೇಕು.